ಸ್ನೇಹಿತರೆ, ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಒತ್ತಿ. ಕೋಟಿಗೊಪ್ಪ ಶರಣ ಪರಜೀವನ ಭರಣ ಸಿದ್ಧ ಗಂಗೆಯ ಶಿವಕುಮಾರರ ಮಾಡೋಣಿ ಸ್ಮರಣ. ನಾನು 1955 ಪರಮೇಶ್ವರ ಇಲ್ಲಿಗೆ ನಾನು ಬಂದಿದ್ದು. ಆಗ ಇಂಟರ್ಮೀಡಿಯೇಟ್ ಅಂತ ಇತ್ತು, ಇವತ್ತಿನ ಪಿ ಯು ಸಿ ಏನಿದೆ ಅವತ್ತು ಇಂಟರ್ಮೀಡಿಯೇಟ್ ಅಂತ ಕಾಣ್ತಿದ್ರು. ತುಮಕೂರಿನಲ್ಲಿತ್ತು ಅದು ಗೌರ್ಮೆಂಟ್ ಕಾಲೇಜು. ಇಂಟರ್ಮೀಡಿಯೇಟಿಗೆ ಓದೋದಕ್ಕಂತರ ನಮ್ಮಪ್ಪ ಪ್ರಾಥಮಿಕ ಶಾಲೆ ಅಧ್ಯಾಪಕರಾಗಿದ್ದರು, ಕರ್ಕೊಂಡು ಬಂದು ಇಲ್ಲಿ ಬಿಟ್ಟರು. ಆವತ್ತಿನಿಂದ ನಾನು ಶ್ರೀಮಠದೊಂದಿಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರತಕ್ಕಂಥದ್ದು ನನ್ನ ಪುಣ್ಯವಾಗೋಯಿತು. ನಮ್ಮ ತಂದೆ ಆಗಾಗ ಹೇಳ್ತಿದ್ರು, ಯಾವ ಕಾಲಕ್ಕೂ ಕೂಡ ಶ್ರೀಮಠದೊಂದಿಗೆ ಬಾಂಧವ್ಯವನ್ನು ಕಳಿಸ್ಕೋಕೂಡ್ದು, ಇದು ನೀನು ನನಗೆ ಮಾಡಬಹುದಾದಂಥ ಬಹುದೊಡ್ಡದಾಗಿರ್ತಕ್ಕಂಥ ಸೇವೆ. ಅವರ ಮಹತ್ವ ನನಗೆ ಸದಾ ಕಾಲ ಕೊರೀತಾ ಇರ್ತದೆ. ಇಲ್ಲ ಇಲ್ಲ, ಮಠಕ್ಕೆ ಅವರು ಕೇಳಿದ್ರು, ಮಠಕ್ಕೆ ಕರ್ಕೊಂಡು ಬಂದು ಬಿಟ್ಟರು ಅಷ್ಟೇನೆ. ಆಮೇಲೆ ಅವರು 1965 ಅಂತ ಕಾಣುತ್ತೆ, 65 December 19 ಅವರು ಲಿಂಗದೊಳಗಾದರು. ಅಲ್ಲಿಯವರೆಗೂ ಕೂಡ ಮಠದೊಂದಿಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರ್ತಾಯಿದ್ವಿ. ಸುಮಾರು 1955 ಇಲ್ಲಿಯ ತನಕ ಸ್ವಾಮೀಜಿ ಆಶೀರ್ವಾದದಲ್ಲಿ, ಸ್ವಾಮೀಜಿ ಸನ್ನಿಧಿಯಲ್ಲಿ ಅವರು ಹೇಳಿದಂಥ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನನ್ನ ಪೂರ್ವಜನ ಒಂದು ಪುಣ್ಯ, ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ಅಂತ ನಾನು ಹೇಳಿದ್ದೆನಲ್ಲ ಪರಮೇಶ್ವರಿಗೆ. ಯಾವತ್ತೂ ಕೂಡ ನಾನು ಒಂದು ಒಳ್ಳೆಯ ಸಹವಾಸ, ಒಳ್ಳೆಯ ಸಾನ್ನಿಧ್ಯ, ಒಳ್ಳೆಯ ಸ್ಥಾನ ಲಭ್ಯವಾಗಬೇಕಾದ್ರೆ ಯಾರೋ ಹಿರಿಯರು ಮಾಡಿರ್ತಾರೆ ಪುಣ್ಯವನ್ನು, ಅವರ ಪುಣ್ಯವನ್ನು ಇವತ್ತಿನ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಿರ್ತಾರೆ, ಯಾವತ್ತೂ ಕೂಡ ಸತ್ಪಾತ್ರರ ಜೊತೆಗಿರ್ರಿ, ಸತ್ಕ್ರಿಯೆಗಳಲ್ಲಿರ್ರಿ, ಸತ್ಚಿಂತನೆಯನ್ನು ಮಾಡಿರಿ, ಒಳ್ಳೆಯ ಸಹವಾಸವನ್ನು ಮಾಡಿರಿ, ಆಗ ಮಾತ್ರ ನಿಮ್ಮ ಬದುಕು ಶಾಂತವಾಗಿರೋದಕ್ಕೆ ಸಾಧ್ಯವಾಗುತ್ತೆ, ನಿಮ್ಮ ಬದುಕು ಸದಾ ಕಾಲ ಆನಂದಮಯವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಆ ದೃಷ್ಟಿಯಲ್ಲಿ ನೋಡಿದರೆ ನಾವು ಸದಾ ಕಾಲ ನಡೆದಾಡುವ ದೇವರ ಜೊತೆಯಲ್ಲೇ ಇದೀವಲ್ಲ, ಅದಕ್ಕಿಂತ ಇನ್ನೇನು ಭಾಗ್ಯ ಬೇಕು? ನನಗೆ ಅನೇಕ ಸರ್ತಿ ನಾನು ಉಪನ್ಯಾಸಗಳಿಗೆ ಇತ್ತೀಚೆಗೆ ಹೋದ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ನಾನು ಒಂದು ಮಾತು ಹೇಳತಕ್ಕಂಥದ್ದು ತುಂಬ ನನಗೆ ಸಂತೋಷವಾಗ್ತದೆ. ಅಧ್ಯಾಪಕರಾಗಿಂತವರು ಯಾವ ದೇವಸ್ಥಾನಕ್ಕೂ ದೇವರಿಗೂ ಹೋಗಬೇಕಾದ ಅಗತ್ಯನೇ ಇಲ್ಲ. ಅವರು ತಮ್ಮ ಬಳಿಗೆ ಬಂದ ತಮ್ಮ ಮಕ್ಕಳನ್ನು ರೂಪಿಸಿಬಿಟ್ರೆ ಸುಸಂಸ್ಕೃತರಾಗಿ ಅದು ದೊಡ್ಡ ದೇವರ ಪೂಜೆ ಆಗ್ತದೆ. ಪೂಜೆ ಮಹಾಸ್ವಾಮೀಜಿಯವರು ನಮಗೆ ಅದನ್ನೇ ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಅವರ ಮಕ್ಕಳಲ್ಲಿ ಕಾಣತಕ್ಕಂಥ ಆನಂದವನ್ನು ಯಾರೋ ಒಬ್ಬರು ಒಂದು ಬಾರಿ ಕೇಳಿದರು, ಬುದ್ಧಿ ನೀವಿಷ್ಟೆಲ್ಲ ಹೇಳ್ತಿರಲ್ಲ, ನೀವು ದೇವರು ನೋಡಿದ್ದೀರಾ ಅಂತ ಕೇಳಿದರು ಸ್ವಾಮೀಜಿನ. ನೇರವಾಗಿ ಹೇಳಿದ್ರೆ ಹೌದ್ರಪ್ಪ ಕಂಡಿದ್ದೀನಿ ಅಂದರು. ಎಲ್ಲಿ ಬುದ್ಧಿ ನಮಗೆ ತೋರಿಸಿ ಅಂದರೆ, ನೋಡಪ್ಪ ಇಷ್ಟೆಲ್ಲ ಮಕ್ಕಳು ಓಡಾಡ್ತಾರೆ, ಈ ಮಕ್ಕಳ ನಗುವಿನಲ್ಲಿ, ಮಕ್ಕಳ ಆಟದಲ್ಲಿ, ಮಕ್ಕಳ ಈ ಒಂದು ಆಟ ಪಾಠಗಳಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೀನಿ. ದೇವರೆಲ್ಲ ದೂರದ ಗೂಟದಲ್ಲಿ ಇಲ್ಲರಪ್ಪ, ದೇವರು ನಮ್ಮಲ್ಲಿದ್ದಾನೆ, ದೇವರು ಈ ಮಕ್ಕಳಲ್ಲಿದ್ದಾನೆ. ಎಲ್ಲಿ ಮುಗ್ಧತೆ ಇರ್ತದೆ, ಎಲ್ಲಿ ಪಾವಿತ್ರತೆ ಇರ್ತದೆ, ಎಲ್ಲಿ ಒಳ್ಳೆಯ ಭಾವನೆ ಇರ್ತದೆ, ಅಲ್ಲಿ ದೇವರು ಇರ್ತಾನೆ. ಅದಕ್ಕಿಂತ ವಿಶೇಷವಾದ ದೇವರೇನು? ಹಾಗಾಗಿ ಸ್ವಾಮೀಜಿ ನಮಗೆ ಕಲಿಸಿರ್ತಕ್ಕಂಥದ್ದು ಏನು ಅಂದರೆ, ಇನ್ನೊಬ್ಬರನ್ನು ಸದಾಕಾಲ ಗೌರವಿಸುವುದನ್ನು ಕಲ್ತ್ಕೊಳ್ಳ್ರಿ, ಸದಾಕಾಲ ಗೌರವದಿಂದ ಕಾಣ್ರಿ ಇನ್ನೊಬ್ಬರನ್ನು. ತನ್ನಂತೆ ಪರರ ಬಗೆದೊಡೆ ಭಿನ್ನಾಣ ಒಕ್ಕು ಸರ್ವಜ್ಞ ಅಂತ ಆ ಮಹಾನುಭಾವ ಹೇಳಿದ್ದಾನೆ ಸ್ವಾಮೀಜಿ. ನಮಗೆ ಇದನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ. ನಮ್ಮದು ಏನೂ ಇಲ್ಲ ಪರಮೇಶ್ವರ ಇದರೊಳಗಡೆಗೆ. ನಾವು ಇವತ್ತು ಮಾತಾಡೋದನ್ನು ಸೇರಿಕೊಂಡ್ರೆ ಸ್ವಾಮೀಜಿನೇ ಮಾತಾಡ್ತಿರೋದು, ಅವರ ಆಶೀರ್ವಾದವೇ ನಮ್ಮನ್ನು ರೂಪಿಸಿರ್ತಕ್ಕಂಥ. ನಾನೊಬ್ಬನೇ ಅಲ್ಲ, ಇಲ್ಲಿ ಒಂದು ಲಕ್ಷಾಂತರ ಜನ ಆಗಿ ಹೋಗಿದ್ದಾರೆ, ಎಂತೆಂಥ ಸ್ಥಾನಗಳಿದ್ದು ಹೋಗಿದ್ದಾರೆ, ರಾಷ್ಟ್ರಕವಿಗಳಾಗಿ ಹೋಗಿದ್ದಾರೆ, ಸಚಿವರಾಗಿ ಹೋಗಿದ್ದಾರೆ, ಅನೇಕ ಒಳ್ಳೆಯ ಐ ಎ ಎಸ್ ಅಧಿಕಾರಿಗಳಾಗಿ ಹೋಗಿದ್ದಾರೆ, ಎಷ್ಟು ಜನರನ್ನ ಒಬ್ಬರು ಒಂದು ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಹೋಗಿದ್ದಾರೆ. ಇಲ್ಲಿ ಒಬ್ಬರು ಸಂಸ್ಕೃತದಲ್ಲಿ ಮಲ್ಲೇಪುರ ವೆಂಕಟೇಶ್ ಅಂತ ಇದ್ದರು, ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು. ಆಮೇಲೆ ನನ್ನ ಒಬ್ಬ ವಿದ್ಯಾರ್ಥಿ ತಿಮ್ಮೇಗೌಡ, ಬಿ ತಿಮ್ಮೇಗೌಡ ಅಂತ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾದ. ಹೀಗೆ ಈ ಮಠ ರೂಪಿಸಿರ್ತಕ್ಕಂಥ ನಾಣ್ಯಗಳು ಏನಿದ್ದಾವೆ, ಅದ್ಭುತವಾದಂಥ ನಾಣ್ಯಗಳು. ಅದು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಸಂಪತ್ತು ಅದು. ಹಾಗಾಗಿ ನಾವು ಏನೇ ಆಗಿದ್ರೆ ಇದಕ್ಕೆ ಈ ಮಠವೇ ಕಾರಣ, ಪರಮ ಪೂಜ್ಯರ ಮಹಾಸ್ವಾಮೀಜಿಯವರ ಆಶೀರ್ವಾದವೇ ಕಾರಣ. 16ನೇ ಶತಮಾನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು, ಗೋಸಲ ಸಿದ್ದೇಶ್ವರರಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು, ಅದೊಂದು ದೊಡ್ಡ ಪರಂಪರೆ, ಹರದನಹಳ್ಳಿ ಪರಂಪರೆ ಅಂತ ಹೇಳ್ತಾರೆ. ಕಲ್ಯಾಣದಲ್ಲಿ ಕ್ರಾಂತಿ ಆದ ನಂತರದಲ್ಲಿ ಆ ಕಲ್ಯಾಣದ ಶರಣರೆಲ್ಲರೂ ಚದರಿ ಹೋಗಿಬಿಟ್ರು ಬೇರೆ ಬೇರೆ ಕಡೆಗೆ. ಒಂದು ಉಳುವೆಯ ಕಡೆಗೆ ಹೋಯಿತು, ಒಂದು ಶ್ರೀಶೈಲದ ಕಡೆಗೆ ಹೋಯಿತು, ಒಂದು ಈ ಕಡೆ ಹರದನಹಳ್ಳಿ ಚಾಮರಾಜನಗರ ಜಿಲ್ಲೆಯ ಕಡೆಗೆ ಬಂತು, ಶಿವಗಂಗೆಗೆ ಬಂತು, ಅನಂತರ ಹರದನಹಳ್ಳಿಯ ಪರಂಪರೆ ಸಿದ್ಧಗಂಗೆಗೂ ಬಂತು. ಸಿದ್ಧಗಂಗೆಯಲ್ಲಿ ಹಿಂದಿದ್ದಂಥ ಗೋಸಲ ಪರಂಪರೆ ಅಂತಕ್ಕಂಥ ಗೋಸಲ ಸಿದ್ದೇಶ್ವರರು ಅಂತಕ್ಕಂಥವ್ರು ಬಂದು ತಪಸ್ಸು ಮಾಡಿದರು. ಇವತ್ತಿನ ಸಿದ್ಧಗಂಗಾ ಕುಂಡ ಇದೆಯಲ್ಲ ಮೇಲುಗಡೆ, ಅದು ಆ ಗೋಸಲ ಸಿದ್ದೇಶ್ವರನ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಪರ ರಾತ್ರಿಯಲ್ಲಿ ಒಬ್ಬ ಭಕ್ತನಿಗೆ ಅಲ್ಲಿ ಗುಹಾವಾಸಿಯಾಗಿದ್ದಂಥವರಿಗೆ ಬಾಯಾರಿಕೆ ಆಗ್ತದೆ, ಕುಡಿಯೋದಕ್ಕೆ ನೀರು ಸಿಕ್ಕೋದಿಲ್ಲ. ಆಗ ಆ ಗೋಸಲ ಸಿದ್ದೇಶ್ವರ ತಮ್ಮ ಮಂಡಿಯಿಂದ ಆ ಬಂಡೆಯನ್ನು ಗುದ್ದುತ್ತಾರೆ,
ಆಗ ನೀರು ಉಕ್ಕಿ ಬರ್ತದೆ. ಆ ಉಕ್ಕಿ ಬಂದದ್ದೇ ಸಿದ್ಧಗಂಗೆ ಅನ್ನತಕ್ಕಂಥ ಹೆಸರಿನಲ್ಲಿ ಇವತ್ತು ಇಷ್ಟೊಂದು ವಿಶ್ವದೆಲ್ಲೆಡೆಯಲ್ಲಿ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ಇದೆ. ಒಳ್ಳೊಳ್ಳೆಯ ಆಧ್ಯಾತ್ಮ ತೇಜಸ್ವಿಗಳು ಬಂದು ಹೋಗಿದ್ದಾರೆ, ತಪಸ್ವಿಗಳು ಬಂದು ಹೋಗಿದ್ದಾರೆ, ಅನೇಕ ಕಾರಣಿಕ ಪುರುಷರು ಬಂದು ಹೋಗಿದ್ದಾರೆ. ಹಿಂದಿದ್ದಂಥ ಅಟವಿ ಸ್ವಾಮಿಗಳಾಗಲಿ, ಉದ್ದಾನಮ ಸ್ವಾಮಿಗಳಾಗಲಿ, ಏನು ಇವತ್ತು ಈ ಗದ್ದಿಗೆಯಲ್ಲಿ ಕೂತು ನಾವು ಮಾತಾಡ್ತಿದ್ವಿ, ಇದೊಂದು ನಮ್ಮ ಭಾಗ್ಯ ಪರಮೇಶ್. ಇವತ್ತು ಇಂತಹ ಸ್ಥಳಗಳಿಗೆ ಬರುವುದೇ ಭಾಗ್ಯ. ಯಾಕಂದರೆ ಉದ್ದಾನ ಮಹಾಸ್ವಾಮಿಗಳು ಅಂತಿಂಥವರಲ್ಲ, ಬಹುದೊಡ್ಡ ಅವರು ಅದ್ಭುತ ಶಕ್ತಿಯನ್ನು ಪಡ್ಕೊಂಡಿದ್ದಂಥವರು. ಇಲ್ಲಿ ನೀವು ಬಹುಶಃ ನಮ್ಮಲ್ಲಿ ನಾಗರಾಜ ಬಂದಾಗ ದೊಡ್ಡ ಸಿದ್ದಪ್ಪನ ಗವಿಗೆ ಹೋಗಿ ಬಂದಿದ್ರಿ, ಅವರು ಮಾಡದೇ ಇರತಕ್ಕಂಥ ಸೇವೆಯಲ್ಲ, ಈ ಪೂಜ್ಯರು ಮಾಡದೇ ಇರತಕ್ಕಂಥ ಸೇವೆಯಲ್ಲ, ಎಲ್ಲರ ಬಾಯಲ್ಲೂ ಅದನ್ನು ಕೇಳಿದ್ದೀರ. ಅವರು ಒಂದು ಕಾಯಕ ಯೋಗಿ, ಅವರು ಒಂದು ದಾಸೋಹ ಮೂರ್ತಿ. ಅದಕ್ಕೆ ಅವರು ಮತ್ತೆ ಮತ್ತೆ ತ್ರಿವಿಧ ದಾಸೋಗಿ, ತ್ರಿವಿಧ ದಾಸೋಗಿ ಅಂತ ಹೇಳ್ತಕ್ಕಂಡು ಬರ್ತಕ್ಕಂಥ. ಏನು ತ್ರಿವಿಧ ದಾಸೋಹ ಅಂದರೆ, ಯಾವುದಕ್ಕೆ ತ್ರಿವಿಧ ದಾಸೋಹ ಅಂತಾರೆ? ಇಲ್ಲಿ ಕೇವಲ ಅಕ್ಷರ ಅನ್ನ ಅಭಯದಾಸೋಹಗಳೆಲ್ಲ, ವ್ಯಕ್ತಿ ರೂಪಿತವಾಗತಕ್ಕಂಥದ ತನುದಾಸೋಹ, ಮನದಾಸೋಹ, ಧನದಾಸೋಹ ಎಲ್ಲವೂ ಕೂಡ ದಾಸೋಹ ಅಂತಂದರೆ ಅಹಂಕಾರವನ್ನು ಕಳ್ಕೊಳ್ತಕ್ಕಂಥದ್ದು. ದಾಸೋಹ ಅಂದರೆ ಬರೀ ನೀಡತಕ್ಕಂಥದ್ದಲ್ಲ, ಅಹಂಕಾರ ಎಲ್ಲಿ ನಿರಸನವಾಗ್ತದೆ ಅಲ್ಲಿ ದಾಸೋಹ ಭಾವ ಇದೆ ಅಂತಾನೆ. ಮೊನ್ನೆ 15ನೇ ತಾರೀಕು ಸಂಕ್ರಾಂತಿ ಹಬ್ಬದಲ್ಲಿ ಹುಬ್ಬಳ್ಳಿಯಿಂದ ಗೊಂಗಡ ಶೆಟ್ಟಿ ಅಂತ ಬಂದಿದ್ದರು. ಅವರು ಒಂದು ಪತ್ರಿಕೆ ಸಂಪಾದಕರು, ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ಬಹುದೊಡ್ಡ ಹುದ್ದೆಯಲ್ಲಿದ್ದಂಥವರು, ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಂಥವರು. ಅವರು ಒಂದು ಮಾತು ಹೇಳಿದರು, ದಾನ ಮತ್ತು ದಾಸೋಹಗಳಿಗೆ ವ್ಯತ್ಯಾಸ ಏನು? ದಾನದಲ್ಲಿ ಕರ್ತಭಾವ ಇರ್ತದೆ, ನಾನು ಕೊಡ್ತಾ ಇದ್ದೀನಿ ಪರಮೇಶ್, ನಾನು ಕೊಡ್ತಾ ಇದ್ದೀನಿ ಪರಮೇಶ್ ತಗೋ ಇದನ್ನ ಅಂತಾನೆ. ದಾಸೋಹ ಭಾವದಲ್ಲಿ ಅದಿರಲ್ಲ, ಕೊಡುವವನು ದಾಸ, ಪಡ್ಕೊಳ್ತಕ್ಕಂಥವನು ಪ್ರಭು. ಹಾಗೆ ಇಲ್ಲಿ ದಾನ ದಾಸೋಹಗಳ ಕರ್ಮವನ್ನು ಅರ್ಥವನ್ನು ಬಿಡಿಸಿ ಹೇಳತಕ್ಕಂಥದ್ದು ಪೂಜ್ಯ ಮಹಾಸ್ವಾಮೀಜಿಯರು. ಎಂದೂ ಸಗನ ಅವರಿಗೆ ದಾಸೋಹವೇ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಮ್ಮ ಯಾವ ವಿದ್ವತ್ತು, ಯಾವುದೇ ಪ್ರತಿಷ್ಠೆ ಪ್ರಭಾವಗಳಿಗಿಂತಲೂ ಕೂಡ ಅವರು ಸದಾಕಾಲ ದಾಸೋಹ. ಯಾರೇ ಬರಲಿ ಮಠಕ್ಕೆ ಪ್ರಸಾದ ಮಾಡಿ, ಯಾರೇ ಬರಲಿ, ಅದು ಒಬ್ಬ ಮಗು ಬರಲಿ, ಒಬ್ಬ ಶ್ರೀಮಂತ ಬರಲಿ, ಒಬ್ಬ ಸಚಿವ ಬರಲಿ, ಒಬ್ಬ ಅಧಿಕಾರಿ ಬರಲಿ, ಯಾರೇ ಬಂದರೂ ಕೂಡ ಸಮಾನವಾಗಿರ್ತಕ್ಕಂಥ ಭಾವ ಇದೆಯಲ್ಲ ಭಾವದಾಸೋಹ. ಅವನಿಗೆ ಶ್ರೇಷ್ಠವಾಗಿ ಅವನಿಗೆ ವಿಶೇಷವಾದ ಮರ್ಯಾದೆ ಕೊಡಬೇಕು, ಇವನಿಗೇನಿಲ್ಲ. ಮಗು ಬಂದರೆ ಆ ಮಗುವನ್ನು ಕೆನ್ನೆ ಇಟ್ಕೊಂಡು, ಏನೋ ಊಟ ಮಾಡಿದೆನೋ, ಪ್ರಸಾದ ಆಯ್ತೇನೋ ಅಂತಾರೆ. ದೊಡ್ಡವರು ಬಂದರು ಕೂಡ ಪ್ರಸಾದ ಮಾಡಿದ್ರ ಅಂತ ಕೇಳ್ತಾರೆ. ಇದು ಈ ಸಮಾನ ಭಾವದಾಸೋಹ ಇದೆಯಲ್ಲ, ಅದ್ಭುತವಾದದ್ದು ಇದು. ಇದನ್ನು ನಾವು ತಿಳ್ಕೊಳ್ಬೇಕಲ್ವ? ಹಾಗಾಗಿ ಪೂಜ್ಯ ಮಹಾಸ್ವಾಮೀಜಿಯವರನ್ನ ನಾವು ಯಾವ ಶಬ್ದದಲ್ಲಿಯೂ ಕೂಡ ನಾವು ಗುರುತಿಸೋದಕ್ಕಾಗಲಿಲ್ಲಪ್ಪ. ಅಷ್ಟು ದೊಡ್ಡ ವ್ಯಕ್ತಿತ್ವ, ಅದು ಲೋಕದ ವಿಸ್ಮಯ. ಪೂಜ್ಯ ಮಹಾಸ್ವಾಮೀಜಿಯವರು ಲೋಕದ ವಿಸ್ಮಯ, ಒಂದು ಅದ್ಭುತವಾದಂಥ ವಿಸ್ಮಯ. ಸಿದ್ದೈ ಪುರಾಣಿಕರು ಸಿದ್ಧಗಂಗಾ ಶ್ರೀಯಂತನ ಬಹುದೊಡ್ಡದೊಂದು ಪುಸ್ತಕ ಬಂತು 1982 ಅಂತ, 82ರಲ್ಲಿ ಬಹಳ ದೊಡ್ಡ ಪುಸ್ತಕ. ಅದರಲ್ಲಿ ಸಿದ್ದೈ ಪುರಾಣಿಕರು ಬರೀತಾರೆ ಏನು ಶಿವಕುಮಾರ ಸ್ವಾಮೀಜಿ ಅಂದರೆ, ಅದು ಒಂದು ದೊಡ್ಡದೊಂದು ಪುಟ ಇದೆ. ಎಲ್ಲ ವ್ಯಕ್ತಿತ್ವವನ್ನು ಅಲ್ಲಿ ಗುರುತಿಸಿಬಿಟ್ಟಿದ್ದಾರೆ. ರಾಷ್ಟ್ರಕವಿ ಶೂರ್ದ್ರಪ್ಪನವರು ಹೇಳಿದರು ಮೊನ್ನೆ ತಾನೇ, ಅವರು ಬಯಲಾದಂಥ ಸಂದರ್ಭದಲ್ಲಿ ಅವರು ಸಿದ್ಧಗಂಗೆಯ ಶ್ರೀಚರಣದಲ್ಲಿ ಅಂತ ಒಂದು ಪದ್ಯ ಬರೆದರು. ಎಷ್ಟು ಚೆನ್ನಾಗಿ ಬರೀತಾರೆ, ಕೊನೆಯ ಮಾತುಗಳು, ಕಾವಿಯುಡುಗೆಯ ನುಟ್ಟ ನಭವೇ ಕರುಣ ಕಿರಣ ಹಸ್ತವ ಚಾಚಿದೆ, ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ತೆರೆದಿದೆ. ಇದು ಸಿದ್ಧಗಂಗಾ ಮಠದ ಬಹುದೊಡ್ಡದಾಗಿರ್ತಕ್ಕಂಥ ಆಹ್ವಾನ ಸಂದೇಶ. ಸ್ವಾಮೀಜಿ ಹೇಳ್ತಿರ್ತಾರೆ, ಆವಾವ ಕಾಯಕವ ಮಾಡಿದರು ಬಸವೇಶ, ಆವಗಂ ಶರಣರರು ಸೇವಿಪೆನು ಬಸವೇಶ. ಸ್ವಾಮೀಜಿಗೆ ಒಂದೇ ಇಂಥದೇ ಕಾಯಕ ಅಂತಿಲ್ಲ, ಎಲ್ಲ ಕಾಯಕನ ಅವರು ಮಾಡದೇ ಇರ್ತಕ್ಕಂಥ ಕಾಯಕವೇ ಇಲ್ಲಪ್ಪ. ಕಸ ಗುಡಿಸಿದ್ದಾರೆ, ಕಲ್ಲೊತ್ತಿದ್ದಾರೆ, ಗಾರೆ ಹಾಕಿದ್ದಾರೆ, ಜಲ್ಲಿ ತುಂಬಿದ್ದಾರೆ, ಸೌದೆ ಕಡ್ದಿದ್ದಾರೆ, ಅಡುಗೆ ಮಾಡಿದ್ದಾರೆ, ಖಾರ ರುಬ್ಬಿದ್ದಾರೆ, ಮುದ್ದೆ ನೀಡಿದ್ದಾರೆ, ನಮಗೆ ಬಡಿಸಿದ್ದಾರೆ. ನಾವು ಮಲಿಕೊಂಡಾಗ ನಮಗೆ ಅಚ್ಚಡವನ್ನು ಅಥವಾ ಒದ್ದು ಕಳಿಸ ಬೆಡ್ಶೀಟನ್ನು ಓದಿಸಿದ್ದಾರೆ. ಅವರು ಮಾಡದಿರ್ತಕ್ಕಂಥ ಯಾವ ಕಾಯಕವೂ ಇಲ್ಲ. ಅದಕ್ಕೆ ಅವ್ರನ್ನ ಹೇಳ್ತಕ್ಕಂಥದ್ದು ಕಾಯಕ ಯೋಗಿ, ಕಾಯಕ ಯೋಗಿ ಅಂತಾನೆ. ಆವಾವ ಕಾಯಕ ಮಾಡಿದರು ಬಸವೇಶ, ಆವಗಂ ಶರಣರನ್ನು ಸೇವೆಪೇನು ಬಸವೇಶ. ಅವರಿಗೆ ಜೀವನದ ದೃಷ್ಟಿ ಏನಂದರೆ ಚೆನ್ನಾಗಿ ಗಳಿಸಬೇಕು, ಆದರೆ ಖರ್ಚು ಮಾಡುವಾಗ ಮಾತ್ರ ಅತ್ಯಂತ ವಿವೇಚನೆಯಿಂದ ಖರ್ಚು ಮಾಡಬೇಕು. ನೀರಿನಂತೆ ಗಳಿಸಬೇಕು, ತೀರ್ಥದಂತೆ ಬಳಸಬೇಕು. ಎಷ್ಟು ಅರ್ಥಪೂರ್ಣವಾದ ಮಾತು, ಯಾವ ಕಡೆಯಿಂದಲಾದರೂ ಬರಲಿ, ಆದರೆ ಖರ್ಚು ಮಾಡುವಾಗ ಮಾತ್ರ ವಿವೇಚನೆಯಿಂದ ಖರ್ಚು ಮಾಡು, ವ್ಯರ್ಥವಾಗಬಾರದು ನಿನ್ನ ಸಂಪಾದನೆ, ಅದು ರಾಷ್ಟ್ರಕ್ಕೆ ವಿನಿಯೋಗವಾಗಬೇಕು. ಹಾಗೆ ಗಂಟೆ ಮಾಡ್ತಾ ಇದ್ದಾರೆ ನೋಡು ಪೂಜೆ, ಅದೇ ಅವರ ಮಾತು, ಅದು ಮಾತಾಡ್ತದೆ, ಸದಾಕಾಲ ಮಾತಾಡ್ತದೆ.
ನಾವು ಮಲಗಿದ್ರು ಅವ್ರು ಮಾತಿಗೆ ಮಲಗಿರೋದಿಲ್ಲ, ಅವ್ರು ಮಾತಾಡ್ತಿರ್ತಾರೆ ಸದಾಕಾಲ. ಅವರು ಅಧ್ಯಯನ ಮಾಡದಂಥ ದಿನಗಳೇ ಇಲ್ಲ. ಈಗ ಪೂಜೆ ಆಗಿದೆಯಲ್ಲ, ಪ್ರಸಾದ ತಗೊಳ್ತಾರಲ್ಲ, ಬರ್ತಾರಲ್ಲ, ಎರಡು ಸರ್ತಿ ನಮ್ಮ ಪ್ರಾಕ್ಟೀಸ್ ನಡಿಬೇಕಾಗಿತ್ತು, ನಾಟಕದ ಪ್ರಾಕ್ಟೀಸ್ ಇಲ್ಲ, ಅಲ್ಲಿ ಕೂತ್ಕೊಳ್ತಾರೆ, ನಮಗೆ ನಾಟಕದ ಪ್ರಾಕ್ಟೀಸ್ನಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಅವರ ಮಲಗುವ ಕೋಣೆಗೆ ಹೋದ್ಮೇಲೆ ಅಲ್ಲಿ ನೋಡಬೇಕು ಪುಸ್ತಕಗಳನ್ನು, ಎಷ್ಟೊಂದು ಪುಸ್ತಕಗಳನ್ನು ಇಟ್ಕೊಂಡಿದ್ದಾರೆ ಅಂತಾನೆ. ಅವನ್ನೆಲ್ಲವನ್ನು ಓದ್ತಾರೆ. ಅವರು ಓದುವ ಕ್ರಮ ಒಂದು ದೊಡ್ಡ ವಿಧಾನ ಪರಮೇಶ್. ಅದು ಅವರು ಓದಿದ ಒಂದೊಂದರಲ್ಲಿ ಯಾವುದು ಮುಖ್ಯ ಇದೆ ಅದನ್ನು ಒಂದು ಇಂಕ್ನಲ್ಲಿ ಅಂಡರ್ಲೈನ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಮುಖ್ಯವಾದ ಇನ್ನೊಂದು ಇಂಕ್ನಲ್ಲಿ ಮಾಡ್ತಾರೆ. ಮೂರು ಇಂಕ್ ಬಳಸ್ತಾರೆ, ಒಂದು ಕೆಂಪು, ಒಂದು ನೀಲಿ, ಒಂದು ಹಸಿರು. ಅದನ್ನೆಲ್ಲ ಹೇಳ್ತಿರ್ತಾರೆ ಅರವಿಂದರನ್ನು ಕುರಿತು, ರಾಧಾಕೃಷ್ಣರನ್ನು ಕುರಿತು, ಸಾಧು ತಿಮ್ಮಪ್ಪನವರನ್ನು ಕುರಿತು, ಬಸವಣ್ಣನ ವಚನಗಳನ್ನು ಕುರಿತು, ಕರ್ತಾರನ ಕಮ್ಮಟವನ್ನು ಕುರಿತು. ಎಷ್ಟು ಅವರು ಅವರ ಹೃದ್ಗತವಾಗಿ ಹೋಗಿಬಿಟ್ಟಿದೆ, ಕಂಠಪಾಠ ಮಾಡಿದ್ರಂತೆ ಮಾತಾಡ್ತಿರ್ತಾರೆ. ಅವರ ಆ ಮಾತುಗಳನ್ನು ಕೇಳತಕ್ಕಂಥದ್ದೇ ನಮ್ಮ ಬದುಕಿನ ಬಹುದೊಡ್ಡ ಭಾಗ್ಯ ಅಂತ ಕೇಳ್ತೇವೆ. ನಾವು ಅವ್ರನ್ನ ಮಾತಾಡಬೇಕು ಅಂತಂದಾಗ ನಮಗೆ ನಾವೇನು ಅನ್ನೋದನ್ನು ಮರೆತು ಬಿಡ್ತೀವಿ, ಅಷ್ಟೊಂದು ಇದಾಗ್ತದೆ. ಇಲ್ಲೇ ಇದು ಈಗೆಲ್ಲ ಉದ್ಯಾನ ಸ್ವಾಮಿಗಳು 1941 ಜನವರಿ 11 ತಾರೀಕು ಅವ್ರ ಲಿಂಗದೊಳಗಾದ್ರಪ್ಪ. ಅಲ್ಲಿಂದ ಮಹಾಸ್ವಾಮೀಜಿಯವರೇ ಈ ಶ್ರೀಮಠದ ಎಲ್ಲ ಅಭಿವೃದ್ಧಿಗೆ ಕಾರಣರಾಗಿರ್ತಕ್ಕಂಥವ್ರು. ಮಠ ಸ್ವಾಮೀಜಿ ಉದ್ದಾನ ಬುದ್ಧಿಯವರು ಬಯಲಾದ ಸಲುವಲ್ಲಿ ಮಠದಲ್ಲಿ ಆರ್ಥಿಕ ಚೈತನ್ಯ ಇರಲಿಲ್ಲ. ಕೇವಲ 300 ರೂಪಾಯಿ ಇದ್ದವು, ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದರು, ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಸ್ವಾಮೀಜಿಗೆ. ಆಗ ಸ್ವಾಮೀಜಿ ಇದನ್ನು ಹೇಗೆ ಮಾಡ್ತಾಯಿದ್ರು, ಬೆಂಗಳೂರಿಗೆ ಹೋಗಿ ಬರಬೇಕಾದ್ರೆ ರೈಲಿಗೆ ಅವ್ರ ಹತ್ರ ದುಡ್ಡು ಇರ್ತಿರಲಿಲ್ಲ, ಮಠದಲ್ಲಿದ್ದಂಥ ವಿದ್ಯಾರ್ಥಿಗಳಿಂದಲೇ ಸಾಲವಾಗಿ ತಗೊಂಡೋಗಿ ಅಲ್ಲಿ ಯಾರಾದರೂ ಭಕ್ತರ ಮನೇಲಿ ಪೂಜೆ ಆದಾಗ ಅವ್ರು ಕೊಟ್ಟಂಥ ದಕ್ಷಿಣೆಲ್ಲ ಬಂದು ಆ ಮಕ್ಕಳಿಗೆ ಕೊಟ್ಟು ಹಿಂಗೆ ಮಠ ಕಟ್ಟಿದರು. ಇಲ್ಲಿ ಬೆಳವೆ ಪಕ್ಕ ಹೊಸ್ಲಿಪುರ ಅಂತ ಒಂದು ಊರಿದೆ, ಅಲ್ಲೊಬ್ಬ ಚಿಕ್ಕಣ್ಣ ಅಂತ ಒಬ್ಬ ಗ್ರಾಮೀಣ ಬಂಧು ಇದ್ದ. ಅವನು ಯಾವಾಗುತ್ತೋ ಒಂದು ಸರ್ತಿ ಬಂದಾಗ ಒಂದಷ್ಟು ದುಡ್ಡು ತಗೊಂಡು ಬಂದ. ಅವು ಬೆಳ್ಳಿ ನಾಣ್ಯಗಳು ಆ ಕಾಲಕ್ಕೆ, ಒಂದು 300 ರೂಪಾಯಿ ತಂದು ಐನರೆ ತಗೊಳ್ಳಿವು ಅಂತ ನಾನು ಸ್ವಾಮೀಜಿಗೆ ಕೊಟ್ಟು, ಆಮೇಲೆ ಅದ್ರಾಗ ಇನ್ನೊಂದಿಷ್ಟು ಹಿಂದಕ್ಕೆ ತಗೊಂಡೆ, ಆಮೇಲೆ ಕೊಡ್ತೀನಿ ಒಂದು ಉಳಿಸ್ಕೊಳ್ತೆ. ಆ ಒಂದು ಮೂಲ ಧನವಾಗಿ ಆ ಕೃಷಿಕ ಏನು ಸದ್ಭಾವದಿಂದ ತಂದು ಕೊಟ್ಟ, ಆ ಕೃಷಿಕ ಕೊಟ್ಟಂಥ ಸದ್ಭಾವದ ಸಂಪತ್ತು ಮಠವನ್ನು ಬೆಳೆಸಿತು. ಅವತ್ತಿನಿಂದ ಚೈತನ್ಯವಾಗಿ ಬೆಳಕೊಂಡು ಬಂತು. ಸ್ವಾಮೀಜಿ ಅಷ್ಟು ಈ ಮಠ ಕಟ್ಟಬೇಕಾದ್ರೆ ಅವರು ಎಷ್ಟು ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ, ಶಬ್ದ ಸಾಕಾಗೋದಿಲ್ಲ, ಶಬ್ದ ಸಾಕಾಗೋದಿಲ್ಲ ಅವರ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ. ಎಷ್ಟು ಸಾಹಿತ್ಯ ಬಂದಿದೆ ಅವರನ್ನು ಕುರಿತು, ಎಷ್ಟೊಂದು ಸಾಹಿತ್ಯ ಬಂದಿದೆ. ನೀವು ಯಾವ ಸಾಹಿತ್ಯ ಇನ್ನೂ ಇರುತ್ತೆ. ಇವರು ಒಂದು ಮಾತು ಹೇಳ್ತಾರೆ, ಅತ್ಯತಿಷ್ಠ ದಶಾಂಗುಲ ಅಂತಲೂ ಒಂದು ಮಾತು ಬರ್ತದೆ. 10 ಅಂಗುಲ ನೀವು ದೊಡ್ಡದಾಯ್ತು ಅಂದರೆ ಅದರ ಮೇಲೆ ಇನ್ನೊಂದು 10 ಅಂಗುಲ. ಹಾಗೆ ವ್ಯಕ್ತಿತ್ವ ಸ್ವಾಮೀಜಿಯವ್ರದ್ದು. ನೀವು ಯಾರೇ ನೋಡಲಿ, ಹಿಮಾಲಯ ಪರ್ವತ ನೋಡಿದರೆ ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಇಷ್ಟು ಪರ್ವತ ಅಷ್ಟು ಮಾತ್ರ ಹೇಳಬಲ್ಲರು. ಇಲ್ಲ ಇಲ್ಲ ಅಷ್ಟೇನ ಪರ್ವತ, ಇನ್ನೂ ದೊಡ್ಡದಾಗಿರ್ತದೆ. ಸ್ವಾಮೀಜಿಯವರು ಹಾಗೆ ಅವರೊಂದು ದೊಡ್ಡ ಪರ್ವತ ಇದ್ದಂಗೆ, ಅವರೊಂದು ದೊಡ್ಡ ನದಿ ಇದ್ದಾಗೆ, ಹರಿಯೋದೇ ಅದ್ರ ಕೆಲಸ. ಸುಮ್ಮನೆ ಹರಿತಿರುತ್ತೆ, ಯಾರೇನಾದರೂ ಮಾಡಿಕೊಡ್ರಪ್ಪ, ನನ್ನ ಸೇವೆ ನಾನು ಹರಿದು ಹೋಗ್ತಕ್ಕಂಥದ್ದು. ಹೀಗೆ ಅವರ ವ್ಯಕ್ತಿತ್ವ. ಪರಮ ಪುರುಷಾಕಾರ ಪರಮಾನಂದ ರೂಪ, ಪರಮ ಪುರುಷಾಕಾರ ಪರಮಾನಂದ ರೂಪ, ಪರಮಾತ್ಮ ಲಿಂಗವೇ ನನ್ನ ತಂದೆ, ಪರಮಾತ್ಮ ಲಿಂಗವೇ ನನ್ನ ತಂದೆ, ಪೊಡಮಡುವೆ ಸಿದ್ಧಗಂಗಾ ಗುರುವೇ ಕೃಪೆಯಾಗೋ, ಸಿದ್ಧಗಂಗಾ ಗುರುವೇ ಕೃಪೆಯಾಗೋ. ಮಾತೆಲ್ಲ ಮಲ್ಲಿಗೆ ಮನವೆಲ್ಲ ಶ್ರೀಗಂಧ, ಮಾತೆಲ್ಲ ಮಲ್ಲಿಗೆ ಮನವೆಲ್ಲ ಶ್ರೀಗಂಧ, ಕಾಯಕವೇ ನಿಜದ ಶಿವಯೋಗ, ಕಾಯಕವೇ ನಿಜದ ಶಿವಯೋಗ, ವೆನಿಸಿದ ಸಿದ್ಧಗಂಗಾ ಗುರುವೇ ಕೃಪೆಯಾಗೋ, ಸಿದ್ಧಗಂಗಾ ಗುರುವೇ ಕೃಪೆಯಾಗೋ. ಜಡವಾಗಿ ಬಿದ್ದಿದ್ದೆ ನಾವುದೋ ಮೂಲೆಯಲ್ಲಿ, ಬಿಡದೆ ಹಿಡಿದೆತ್ತಿ ನುಡಿಸಿದೆ, ಬಿಡದೆ ಹಿಡಿದೆತ್ತಿ ನುಡಿಸಿದೆ ನನ್ನ ತಂದೆ, ಸಿದ್ಧಗಂಗಾ ಗುರುವೇ ಕೃಪೆಯಾಗೋ, ಸಿದ್ಧಗಂಗಾ ಗುರುವೇ ಕೃಪೆಯಾಗೋ, ಸಿದ್ಧಗಂಗಾ ಗುರುವೇ ಕೃಪೆಯಾಗೋ. ಸ್ನೇಹಿತರೆ, ನಿಮ್ಮ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಜೊತೆಗೆ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.